ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ಮಗುನಾಥಾಯ ನಾಥಾಯ ಸೀತಾಯ ಕತೆಗೆ ನಮಃ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣ ಅರಣ್ಯಕಾಂಡದ ಮೂರನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಶ್ರೀರಾಮನು ಲಕ್ಷ್ಮಣ ಮತ್ತು ಸೀತೆಯೊಂದಿಗೆ ದಂಡಕಾರಣ್ಯವನ್ನು ಪ್ರವೇಶಿಸಿ ಅಲ್ಲಿದ್ದ ಮುನಿಗಳಿಂದ ಸತ್ಕೃತನಾಗಿ ಮುಂದೆ ದಟ್ಟವಾದ ಅರಣ್ಯವನ್ನು ಪ್ರವೇಶಿಸುತ್ತಿರುವಾಗಲೇ ವಿರಾಧನೆಂಬ ನರಭಕ್ಷಕಿ ರಾಕ್ಷಸನೊಬ್ಬನು ಅವರನ್ನು ಎದುರಾಗ ಅವರಿಗೆ ಎದುರಾಗುತ್ತಾನೆ ಸೀತೆಯೊಡನೆ ತಾಪಸಿ ವೇಷದಲ್ಲಿ ಸಂಚರಿಸುತ್ತಿರುವ ಅವರನ್ನು ತನ್ನದೇ ಆದ ರೀತಿಯಲ್ಲಿ ಅಧರ್ಮವನ್ನು ಮಾಡುತ್ತಿರುವರು ಹೆಣ್ಣಿನೊಂದಿಗೆ ಕಾಡಿನಲ್ಲಿ ತಾಪಸ ವೇಷದಲ್ಲಿ ಸಂಚರಿಸುವ ನೀವು ಮುನಿಕುಲಕ್ಕೆ ಯೋಗ್ಯರಲ್ಲವೆಂದು ತನ್ನದೇ ಆದ ರೀತಿಯಲ್ಲಿ ಹೇಳುತ್ತಾ ಆ ಸೀತೆಯನ್ನು ಅಪಹರಿಸುವ ಪ್ರಯತ್ನ ಮಾಡುತ್ತಾನೆ ರಾಮ ಲಕ್ಷ್ಮಣರು ಕ್ರುದ್ಧರಾಗಿ ವಿರಾಧನನ್ನು ಎದುರಿಸುತ್ತಿರುವರು ಅಥೋವಾಚ ವಾಚ ಪುನರ್ವಾಕ್ಯಂ ವಿರಾಧ ಪೂರಯನ್ ವನಂಥಿ ಗೌತಮ್ ಕೌಯೋವಾಂ ಕ್ವಗಮಿಷ್ಯಥ ಅನಂತರ ವಿರಾಧನು ವನವೆಲ್ಲ ತುಂಬುವಂತೆ ಭಾರಿ ಗರ್ಜನೆ ಮಾಡಿ ಎಲ್ಲವೂ ನೀವಿಬ್ಬರು ಯಾರು ಮತ್ತು ಎಲ್ಲಿಗೆ ಹೋಗುವಿರಿ ने नानेनि नमुवाच तो रामो राक्षसं ज्वलिताननं रचन्तं सुमहातेजा इक्ष्वाकुकुलमात्मनः क्षत्रियौ वृत्तसम्पन्नौ विद्यनौ वनगोचरौ त्वां तु वेदितुमिथ्या चरसि दण्डकान् ಆಗ ಮಹಾ ತೇಜಸ್ವಿ ಶ್ರೀರಾಮನು ತನ್ನ ಪರಿಚಯವನ್ನು ಕೇಳುತ್ತಿರುವ ಉರಿಯುವ ಮುಖವುಳ್ಳ ಆ ರಾಕ್ಷಸನಲ್ಲಿ ಹೀಗೆ ಹೇಳಿದನು ಮಹಾರಾಜ ಇಕ್ಷು ಹಾಕುವಿನ ಕೊಲವೇ ನನ್ನದಾಗಿದೆ ಎಂದು ತಿಳಿ ನಾವಿಬ್ಬರೂ ಸಹೋದರರು ಸದಾಚಾರವನ್ನು ಪಾಲಿಸುತ್ತಿರುವ ಕ್ಷತ್ರಿಯರಾಗಿದ್ದು ಕಾರಣಾಂತರಗಳಿಂದ ಈ ಕಾಡಿನಲ್ಲಿ ವಾಸಿಸುತ್ತಿದ್ದೇವೆ ಈಗ ನಾವು ನಿನ್ನ ಪರಿಚಯವನ್ನು ತಿಳಿಯಲು ಬಯಸುತ್ತೇವೆ ಈ ದಂಡಕಾರಣ್ಯದಲ್ಲಿ ಸ್ವೇಚ್ಛೆಯಿಂದ ತಿರುಗುತ್ತಿರುವೆಯಲ್ಲ ನೀನು ಯಾರು ಸಮವಾಧಸ್ತು ಪರಾಕ್ರಮಂಥ ನಿಬೋಧ ಮಮ ರಾಘವ ಇದನ್ನು ಕೇಳಿ ವಿರಾಧನು ಸತ್ಯ ಪರಾಕ್ರಮಿ ಶ್ರೀರಾಮನಲ್ಲಿ ಹೇಳಿದನು ರಘುವಂಶಿ ನರೇಶನೇ ನಾನು ಸಂತೋಷವಾಗಿ ನನ್ನ ಪರಿಚಯವನ್ನು ಹೇಳುತ್ತಿದ್ದೇನೆ ಕೇಳು ವಿಲಜವಸ್ಯಾಹಂ ಮಾತಾ ಮಮ ಶತಹೃದ ವಿರಾಧಯತಿ ಮಾಮಾಹು ಪೃಥಿವ್ಯಾಂ ಸರ್ವ ರಾಕ್ಷಸಾಹ ನಾನು ಜಮ ಎಂಬ ರಾಕ್ಷಸನ ಮಗನು ಶತಹೃದ ನನ್ನ ತಾಯಿಯ ಹೆಸರು ಭೂಮಂಡಲದ ಸಮಸ್ತ ಜನರು ನನ್ನನ್ನು ವಿರೋಧ ಎಂದು ಹೇಳುತ್ತಾರೆ ತಪಸಾಚಾಭಿಸಂತ್ರಾಪ್ತ ಬ್ರಹ್ಮಣೋ ಹಿ ಪ್ರಸಾದ ಜ ನಾನು ತಪಸ್ಸಿನಿಂದ ಬ್ರಹ್ಮದೇವರನ್ನು ಒಲಿಸಿಕೊಂಡು ಯಾವುದೇ ಶಸ್ತ್ರದಿಂದ ನನ್ನ ವಧೆ ಆಗದಿರಲಿ ನಾನು ಜಗತ್ತಿನಲ್ಲಿ ಅಚ್ಛೇದ ಮತ್ತು ಅಭೇದ್ಯವಾಗಿ ಇದ್ದು ಯಾರು ನನ್ನ ಶರೀರವನ್ನು ಭಿನ್ನ ಭಿನ್ನ ಮಾಡಬಾರದು ಎಂಬ ವರವನ್ನು ಪಡೆದಿರುವನು ಹೀಗೆ ವಾಸ್ತವದಲ್ಲಿ ಅವರು ರಾಕ್ಷಸರಾದರೂ ಕೂಡ ಅವರುಗಳು ತಪಸ್ಸನ್ನು ಮಾಡಿ ಭಗವಂತನನ್ನೇ ಬ್ರಹ್ಮನನ್ನೇ ಮೆಚ್ಚಿಸಿ ಅಂತಹ ಅದ್ಭುತವಾದ ವರಗಳನ್ನು ಪಡೆದಿರುತ್ತಿದ್ದರು ಅಂತಹವರನ್ನು ಸಾಧಾರಣ ವ್ಯಕ್ತಿಗಳು ಎಂದಿಗಾದರೂ ಸಂಹಾರ ಮಾಡಲು ಸಾಧ್ಯವೇ ಉತ್ಸಾಮೇನ ಯಥಾಗತಂ ಮಾದದೆ ಈಗ ನೀವಿಬ್ಬರು ಈ ಯುವತಿಯನ್ನು ಇಲ್ಲೇ ಬಿಟ್ಟು ಈಕೆಯನ್ನು ಪಡೆಯುವ ಆಸೆಯನ್ನು ಬಿಟ್ಟು ಬಂದ ಹಾಗೆಯೇ ಕೂಡಲೇ ಇಲ್ಲಿಂದ ಓಡಿ ಹೋಗಿರಿ ನಾನು ನಿಮ್ಮಿಬ್ಬರನ್ನು ಕೊಲ್ಲುವುದಿಲ್ಲ ಅಂದರೆ ರಾಮಲಕ್ಷ್ಮಣರಿಗೆ ಆತ ಅಭಯವನ್ನು ಕೊಡುತ್ತಿದ್ದಾನೆ ಕೋಪ ಸಂಚೇದ ರಾಕ್ಷಸೇತಸ ಇದನ್ನು ಕೇಳಿ ಶ್ರೀರಾಮಚಂದ್ರನು ರಾಕ್ಷನಾದನು ಅಂದರೆ ಕೋಪದಿಂದ ಆತನ ಮುಖವು ಕೆಂಪಾಯಿತು ಪಾಪಪೂರ್ಣ ವಿಚಾರವುಳ್ಳ ವಿಕಟಾಕಾರದ ಆ ಪಾಪಿ ರಾಕ್ಷಸ ವಿರಾಧನಲ್ಲಿ ಈ ಪ್ರಕಾರವಾಗಿ ಹೇಳಿದನು ಶುದ್ಧ ಧ್ರುವಂ ಪ್ರಣೇ ಜೀವನ್ ಸಂತೆಷ್ಟೀವನ್ ನೀಚನೆ ನೀಚನೇ ಧಿಕ್ಕಾರವಿರಲಿ ನಿನ್ನ ಅಭಿಪ್ರಾಯ ಬಹಳ ಕೆಟ್ಟದಾಗಿದೆ ನಿಶ್ಚಯವಾಗಿ ನೀನು ನಿನ್ನ ಸಾವನ್ನು ಹುಡುಕುತ್ತಿರುವೆ ಅದು ನಿನಗೆ ಯುದ್ಧದಲ್ಲಿ ಸಿಗುವುದು ನಿಲ್ಲು ಈಗ ನೀನು ನನ್ನ ಕೈಯಿಂದ ಬದುಕುಳಿಯಲಾರೆ ರಾಮ ರಾಕ್ಷಸಂ ನಿಶಿತಾಂಚ್ರಮಿಸಾಕ್ಷಜಘಾನಃ ಹೀಗೆ ಹೇಳಿ ಭಗವಾನ್ ಶ್ರೀರಾಮನು ಧನುಸ್ಸಿಗೆ ಹೆದೆಯರಿಸಿ ಕೂಡಲೇ ಹರಿತವಾದ ಬಾಣಾನುಸಂಧಾನ ಮಾಡಿ ಆ ರಾಕ್ಷಸನನ್ನು ಹೊಡೆಯತೊಡಗಿದನು ಧನುಷಾಜ್ಯ ಗುಣವತ ಸಪ್ತ ಬಾಣಾನ್ಮೋಚ ಪಂ ಮಹಾವೇಗಾನ್ ಸುಪರ್ಣಾನಿಲತುಲ್ಯಗಾನ್ ಅವರು ಧನುಸ್ಸಿನಿಂದ ವಿರಾಧನ ಮೇಲೆ ಒಂದೇ ಸಮನೆ ಗರುಡ ಮತ್ತು ವಾಯುವಿನಂತಹ ಮಹಾವೇಗಶಾಲಿ ಚಿನ್ನದ ಪಂಖಗಳುಳ್ಳ ಏಳು ಬಾಣಗಳನ್ನು ಪ್ರಯೋಗಿಸಿದನು ದೇಶ ಸಹ ದಿಧರಣಕೋಪಮ ಪ್ರಜ್ವಲಿತ ಅಗ್ನಿಯಂತೆ ತೇಜಸ್ವಿ ಮತ್ತು ನವಿಲುಗರಿಯುಳ್ಳ ಆ ಬಾಣಗಳು ವಿರಾದನ ಶರೀರವನ್ನು ಭೇದಿಸಿ ರಕ್ತರಂಜಿತವಾಗಿ ಭೂಮಿಯಲ್ಲಿ ಬಿದ್ದು ಹೋದವು ನ ಸವಿದೋನ್ಯಸ್ಯ ವೈದೇಹಿಂ ಶೋಲಮುದ್ಯಂಯ ರಾಕ್ಷಸಃ ಹಭ್ಯದ್ರವತ್ಸ ಸಂಕೃದ್ಧ ರಾಮಂ ಸ ಲಕ್ಷ್ಮಣಂ ಗಾಯಗೊಂಡಾಗ ಆ ರಾಕ್ಷಸನು ವಿದೇಹಕುಮಾರಿ ಸೀತೆಯನ್ನು ಬೇರೆಯಾಗಿ ಏರಿಸಿ ಕೈಯಲ್ಲಿ ಶೂಲವನ್ನೆತ್ತಿಕೊಂಡು ಅತ್ಯಂತ ಕುಪಿತನಾಗಿ ಶ್ರೀರಾಮ ಲಕ್ಷ್ಮಣರ ಮೇಲೆ ಏರಿ ಹೋದನು ಸವೆನ ದ್ಯಮಹಾನಾದಂ ಶೋಲಂ ಶಕ್ತ ತದಾ ಅವನು ಗಟ್ಟಿಯಾಗಿ ಗರ್ಜಿಸಿ ಧ್ವಜನಂತೆ ಸ್ಥೂಲವನ್ನೆತ್ತಿಕೊಂಡು ಬಾಯಿ ತೆರೆದು ನಿಂತಿರುವ ಅವನು ಈಗ ಕಾಲನಂತೆ ಕಂಡುಬರುತ್ತಿದ್ದನು ಅಥತೌ ಭತರೌ ದೀಪ ವರ್ಷತು ವಿರಾಧೇ ರಾಕ್ಷಸೇ ತಸ್ಮಿನ್ ಕಾಲಾಂತಕ ಯಮೋಪಮೇ ಆಗ ಕಾಲಾಂತಕ ಯಮರಾಜನಂತೆ ಗೆದ್ದ ಆ ಭಯಂಕರ ರಾಕ್ಷಸ ವಿರಾಧನ ಮೇಲೆ ಆ ಇಬ್ಬರು ಸಹೋದರರು ಪ್ರಜ್ವಲಿತ ಬಾಣಗಳ ಮಳೆಯನ್ನೇ ಕರೆದರು ಸಪ್ತಸ್ಯ ್ಯೇ ನಿಷ್ಪೇತುರಾಶುಗಾಹ ಇದನ್ನು ನೋಡಿ ಆ ಮಹಾಭಯಂಕರ ರಾಕ್ಷಸನು ಅಟ್ಟಹಾಸ ಮಾಡಿ ನಿಂತುಕೊಂಡು ಮೈ ಮುರಿಯುತ್ತಾ ಆಕಳಿಸತೊಡಗಿದನು ಅವನು ಹಾಗೆ ಮಾಡುತ್ತಲೇ ಶೀಘ್ರಗಾಮಿ ಬಾಣಗಳು ಅವನ ಶರೀರದಿಂದ ಕಳಚಿ ನೆಲಕ್ಕೆ ಬಿದ್ದು ಹೋದವು ಸ್ಪರ್ಶಾತ್ ೂಲಮದ್ಯ ರಾಘವಾವ ರಾಘವಾವಭ್ಯಧಾವತ ವರದಾನದಿಂದ ಆ ರಾಕ್ಷಸ ವಿರಾಧನು ಪ್ರಾಣಗಳನ್ನು ತಡೆ ಹಿಡಿದಿದ್ದು ಶೂಲವನ್ನೆತ್ತಿಕೊಂಡು ಆ ಇಬ್ಬರು ರಘುವಂಶಿ ವೀರರ ಮೇಲೆ ಆಕ್ರಮಣ ಮಾಡಿದನು ೇದ ರಾಮ ಶಸ್ತ್ರ ಅವನ ಆ ಶೂಲವು ಆಕಾಶದಲ್ಲಿ ವಿದ್ಯುತ್ ಮತ್ತು ಅಗ್ನಿಯಂತೆ ಪ್ರಜ್ವಲಿಸಿತು ಆದರೆ ಶಸ್ತ್ರಧಾರಿಗಳಲ್ಲಿ ಶ್ರೇಷ್ಠನಾದ ಶ್ರೀರಾಮನು ಎರಡು ಬಾಣಗಳಿಂದ ಅದನ್ನು ತುಂಡರಿಸಿದನು ತದ್ರಾಮ ವಿಶಿಖೈಚ್ಛಿನ್ನ ಶೂಲಂ ತುವಿ ಪಾಶ ಪಾಶ ನಿ ಚಿನ್ನ ಮೇರೋರಿವ ಶಿಲಾತಲಂ ಶ್ರೀರಾಮನು ಬಾಣಗಳಿಂದ ತುಂಡರಿಸಿದ ವಿರಾಧನ ಆ ಶೂಲವು ವಜ್ರಾಯುಧದಿಂದ ನುಚ್ಚು ನೂರಾದ ಮೇರುವಿನ ಶಿಲಾಖಂಡದಂತೆ ಭೂಮಿಗೆ ಬಿದ್ದು ಹೋಯಿತು ತೌ ಖಡ್ ಕ್ಷಿಪ್ ತಮದಮ್ ಯ ಕೃಷ್ಣ ಸರ್ಪಾವಿಮೋದ್ಯತವು ದೋರ್ಣ ಮಾಪಪತ್ ದೋರ್ಣಮಾಪದ ತ್ವಸಸ್ಯದ ಮತ್ತೆ ಅವರಿಬ್ಬರು ಸಹೋದರರು ಶೀಘ್ರವಾಗಿ ಕೃಷ್ಣ ಸರ್ಪಗಳಂತೆ ಇರುವ ಎರಡು ಗುಗ್ಗವನ್ನೆತ್ತಿಕೊಂಡು ಕೂಡಲೇ ಅವನನ್ನು ಆಕ್ರಮಿಸಿ ಬಲವಂತವಾಗಿ ಪ್ರಹರಿಸತೊಡಗಿದರು

ಸುಮಿತ್ರಾನಂದನನೆ ಈ ರಾಕ್ಷಸನು ತನ್ನ ಇಚ್ಛೆಯಂತೆ ನಮ್ಮನ್ನು ಈ ಮಾರ್ಗದಿಂದ ಹೊತ್ತುಕೊಂಡು ಹೋಗಲಿ ಇವನು ಬಯಸಿದಂತೆ ವಾಹನನಾಗಿ ನಮ್ಮನ್ನು ಕೊಂಡು ಹೋಗಲಿ ಈ ನಿಶಾಚರ ಹೋಗುವ ದಾರಿಯೇ ನಮಗೆ ಮುಂದಕ್ಕೆ ಹೋಗುವ ಮಾರ್ಗವಾಗಿದೆ ಸತಸ್ವಬಲ ವೀರ್ಯೇಣ ಸಮಿಶಾಚರ ಬಾಲ ಬಲೋದ್ಧತಃ అత్యంత బలగర్వత నిషాచర విరాధను తన ఇబ్బరు సోదరను బాలకరంతే తన హెగల మేలే కుళ్ళి తవారోప్యతస్కంధం రాఘవ రజనీచర విరాధోని ఘోరం జగమాభిముఖోవనం

ಿಧರ್ ಪಕ್ಷಿ ಕುಲೈರ್ ವಿಚಿತ್ರ ಶಿವಾಯುಧ ಮೃಗೈರ್ ಅನಂತರ ಮಹಾನ್ ಮೇಘಗಳಂತೆ ದತ್ತವಾದ ಮತ್ತು ನೀಲಿಯಾದ ನಾನಾ ಪ್ರಕಾರದ ದೊಡ್ಡ ದೊಡ್ಡ ವೃಕ್ಷಗಳಿಂದ ತುಂಬಿದ ಬಗೆ ಬಗೆಯ ಪಕ್ಷಿ ಸಂಕುಲಗಳಿಂದ ವಿಚಿತ್ರವಾಗಿ ಶೋಭಿಸುವ ಅನೇಕ ತೋಳ ಹಿಂಸಕ ಪಶುಗಳಿಂದ ಆವೃತವಾದ ಘೋರ ಕಾನನ ವನವನ್ನು ಆತನು ಪ್ರವೇಶಿಸಿದನು ಇಲ್ಲಿಗೆ ಶ್ರೀವಾಲ್ಮೀಕಿ ವಿರಚಿತ ಆರ್ಷರಾಮಾಯಣ ಆದಿಕಾವ್ಯದ ಅರಣ್ಯಕಾಂಡದಲ್ಲಿ ಮೂರನೆಯ ಸ್ವರ್ಗವು ಸಂಪೂರ್ಣವಾಯಿತು ನಮಸ್ತೆ ಶಾರದಾದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ